ಕೊಪ್ಪಳ ಉಪಚುನಾವಣೆ ಗೆಲುವಿನ ಕಪ್ಪ ಯಾರಿಗೆ ಮೆಗಾಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಸೊ ಇಲ್ಲಿ ತನಕ ನಾಯಕರುಗಳು ಮತ್ತೆ ನಮ್ಮ ಮುಂದಿರುವಂತಹ ಮುಂದಿನ ಸಾಲಿನ ನಾಯಕರು ಕೂಡ ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ ಈಗ ನಿಮ್ಮ ಸರದಿ, ಜನಸಾಮಾನ್ಯರ ಸರದಿ. ಸರ್, ತಾವೇನು ಹೇಳ್ತೀರಿ ಸರ್? ಅವರು ಜೆ ಡಿ ಎಸ್, ಇವರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು, ಇವರಿಬ್ಬರು ನಮ್ಮ ಜಿಲ್ಲೆಗೆ ವಿರೋಧ ಪಕ್ಷದ ಕೆಲಸ ಮಾಡದೆ ಬಿ ಜೆ ಪಿ ಅವರು ಗಿಣಿಗೇರಿ ವಿಮಾನ ನಿಲ್ದಾಣ ಡಿನೋಟಿಫಿಕೇಶನ್ ಮಾಡಿ ಬ್ಯಾಕಪ್ ತಗೊಂಡು ಮುಖ್ಯಮಂತ್ರಿಗಳು ಗಿಣಿಗೇರಿ ಮತ್ತು ಹೈದರಾಬಾದ್ ಕರ್ನಾಟಕ ಐತಿಹಾಸಿಕ ಒಂದು ವಿಮಾನ ನಿಲ್ದಾಣ ನಮ್ಮ ರಾಯರೆಡ್ಡಿ ಅವ್ರಿಗೆ ಚೆನ್ನಾಗಿ ಗೊತ್ತಿದ್ದದು. ವಿಮಾನ ನಿಲ್ದಾಣ ಡಿನೋಟಿಫಿಕೇಶನ್ ಮಾಡಿದಾಗ ಅದು 5.5 ಕೋಟಿ ರೊಕ್ಕ ತಗೊಂಡಾಗ ಇವರಿಬ್ಬರು ವಿರೋಧ ಪಕ್ಷದಾಗಿದ್ದು ಚಕಾರ ಸಭೆತ್ತಿಲ್ಲ. ಎರಡನೇದಾಗಿ ಗಂಗಾವತಿಯಲ್ಲಿ ಪಿ ಡಿ ಓ ಪರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯದಲ್ಲೇ ದೊಡ್ಡ ಹಗರಣ, 8 ಜನ ಸರ್ಕಾರಿ ಅಧಿಕಾರಿಗಳು ಜೈಲಲ್ಲಿದ್ದರು 5 ದಿವಸ. ಅವಾಗ ಈ ಇಬ್ಬರು ವಿರೋಧ ಪಕ್ಷದ ಮುಖಂಡರು ಚಕಾರ ಸಭೆತ್ತಿಲ್ಲ. ಈ ವಿರೋಧ ಪಕ್ಷದ ನಾಯಕರು ಅಸೆಂಬ್ಲಿ ಎತ್ತರೆ ಇದೇ ಸರ್ಕಾರ ಅವತ್ತು ಬಿದ್ದೋಗ್ತಿತ್ತು. ಆದರೆ ಇವರು ವಿರೋಧ ಪಕ್ಷದಾಗ ವಿರೋಧ ಪಕ್ಷ ಕೆಲಸನ ಮಾಡಿಲ್ಲ. ನಾಳೆ ಆಡಳಿತ ಪಕ್ಷ ಬಂದು ಕೂಡ ಈಗ ಹಿರಿಯಳ್ಳ ನೋಡ್ರಿ, ಮತ್ತೆ ಬಸಾಪುರ ಕೆರೆ ನೋಡ್ರಿ, ಗಿಣಿಗೇರಿ ಕೆರೆ ನೋಡ್ರಿ, ಇವರೆಲ್ಲ ಭ್ರಷ್ಟಾಚಾರ ಹೋಗಿದ್ದು ಕಾರ್ಪೊರೇಟ್ ಕಂಪನಿಗಳು ಬುಕ್ ಆಗಿ ಇವರೆಲ್ಲ ಆಡಳಿತ ನಡೆಸಕತ್ತಾರ. ನೇರ ಪ್ರಶ್ನೆ ಕಾಂಗ್ರೆಸ್ ಅಭ್ಯರ್ಥಿ ಬಸವರಾಜ ಹಿಟ್ನಾಳ್ ಅವರಿಗೆ. ಹೀಗೆ ಭಾರತೀಯ ಜನತಾ ಪಕ್ಷ ಏನು ಐರನ್ ಓರ್ ರಫ್ತಾಗಿ ಹೋಗ್ತಾ ಇತ್ತು ಪ್ರದೇಶಗಳಿಗೆ, ತಕ್ಷಣ ನಿಲ್ಲಿಸಿ ಸುಮಾರು 1 ತಿಂಗಳಿಗೆ 40-50 ಲಕ್ಷ ನೈಸರ್ಗಿಕ ಸಂಪತ್ತನ್ನು ಈ ರಾಷ್ಟ್ರದ ಸಂಪತ್ತನ್ನು ಉಳಿಸಿದ್ದಾರೆ. ಆದರೆ ಮೈನಿಂಗ್ ಆಪರೇಷನ್ ನಿಲ್ಲಿಸಬೇಡಿ ಅಂತ ಎಲ್ಲಿ ಹೇಳಿಲ್ಲ. ತಕ್ಷಣ ಕೇಂದ್ರದಿಂದ ಸಿಇಸಿಗೆ ಆದೇಶ ಕೊಟ್ಬಿಟ್ಟು ಅಧ್ಯಯನ ಮಾಡಿಸಿ ಎಲ್ಲ ಮೈನಿಂಗ್ ಆಪರೇಷನ್ ನಿಂತ ಪ್ರಯುಕ್ತ ಸ್ಟೀಲ್ ಪ್ಲಾಂಟ್ಗಳೆಲ್ಲ ನಿಂತು ಹೋಗಿದ್ದಾವೆ. ಸ್ಟೀಲ್ ಪ್ಲಾಂಟ್ಗಳು ನಿಂತು ಸಾಕಷ್ಟು ಜನ ಈಗ ನೌಕರಿ ಕಳ್ಕೊಂಡಿದ್ದಾರೆ. ಇತರ ಅಲೈಡ್ ಆಕ್ಟಿವಿಟೀಸ್ ಕೂಡ ನಿಂತು ಹೋಗಿದ್ದಾವೆ. ನಮ್ಮ ಅಭಿವೃದ್ಧಿ ಶಾಸಕರಿಗೆ ಒಂದು ಮಾತು ಕೇಳಲು ಇಷ್ಟಪಡ್ತೀನಿ. ಸಂಗಣ್ಣ ಅವರಿಗೆ, ಇವರು ತಮ್ಮ ಆಸ್ತಿ ವಿವರ 96 ಲಕ್ಷ ರೂಪಾಯಿ ಅಂತೇಳಿ ಪೇಪರ್ನಲ್ಲಿ ಕೊಟ್ಟಿದ್ದಾರೆ. ಇವರು ಇಲ್ಲಿವರೆಗೂ ಇಸ್ತ್ರಿ ಮಾಡಿ ಹುಟ್ಟಿದಂಥ ಬಟ್ಟಿ ಬೆಲೆ 1 ಕೋಟಿ ರೂಪಾಯಿ ಇದೆ, ವಿನಃ 96 ಲಕ್ಷ ಆಸ್ತಿ ಇದಲ್ಲ. ಫ್ಲಾಟಿನಲ್ಲಿ ಬಂದಂಥ 144 ಕೋಟಿ ರೂಪಾಯಿಯಲ್ಲಿ ಕೊಪ್ಪಳದಲ್ಲಿ ಇವರು ಎಷ್ಟು ಅಮೌಂಟನ್ನು ಹಾಕಿ ಅಭಿವೃದ್ಧಿ ಮಾಡಿದ್ದಾರೆ. ಸನ್ಮಾನ್ಯ ಸಂಗಣ್ಣ ಕರಡಿಯವರು ಜೆ ಡಿ ಎಸ್ ಅನ್ನು ತೊರೆದು ಭಾರತೀಯ ಜನತಾ ಪಾರ್ಟಿಯನ್ನು ಸೇರಿದಂಥ ಒಂದು ಲಾಭ ಇವತ್ತು ಸಂಗಣ್ಣ ಕರಡಿಯವರಿಗೆ ಆಗಿಲ್ಲ, ಅದು ಇಡಿಯಾಗಿ ಲಾಭ ಇಡೀ ನಮ್ಮ ಕೊಪ್ಪಳ ವಿಧಾನಸಭೆ ಕ್ಷೇತ್ರದ ಜನತೆಗೆ ಆಗಿರುವಂಥದ್ದು ಮಾಧ್ಯಮಗಳ ಮುಖಾಂತರ ಬಂದಿರತಕ್ಕಂಥದ್ದು ಸ್ಪಷ್ಟ. ಇದನ್ನು ಇದಕ್ಕೆ ಇಲ್ಲಿರ್ತಕ್ಕಂಥ ನಮ್ಮ ಆತ್ಮೀಯ ಎಲ್ಲ ನಮ್ಮ ನಾಯಕರು ಕೂಡ ಉತ್ತರ ಇದನ್ನು ಒಪ್ಕೋಬೇಕಾಗ್ತದೆ. ಬಿ ಜೆ ಪಿ ಪಕ್ಷ ಒಳ್ಳೆ ಶಿಸ್ತುಬದ್ಧವಾದ ಪಕ್ಷ, ಒಂದು ಪರಿಹಾರ ಸಂಘ ಪರಿವಾರದಿಂದ ಬಂದಂಥ ಪಕ್ಷ. ನಾವು ಇಷ್ಟು ನಿಯತ್ತಿನಿಂದ ಮಾಡ್ತೀವಿ, ಯಾವುದು ಲಂಚತನದಲ್ಲಿ ಮಾಡ್ತೀವಿ ಅಂತೇಳಿ ಇಡೀ ಕರ್ನಾಟಕ ರಾಜ್ಯದ ಜನತೆಯೆಲ್ಲ ಅವರಿಗೆ ಒಂದು ಅಧಿಕಾರ ಮಾಡಿಕೊಟ್ರು. ಅವ್ರು ಮಾಡಿದ್ದೇನದು ಅಧಿಕಾರ ಅಂದರೆ ನಿಮಗೆಲ್ಲ ಕಾಣ್ತಿದೆ ಸರ್, ಇಡೀ ಕರ್ನಾಟಕ ವಿಷಯ ಅಷ್ಟೇ ಮಾತಾಡ್ತಾನೆ, ನಾನು ಸೆಂಟ್ರಲ್ ವಿಷಯ ಅಲ್ಲ, ಯಾವುದು ವಿಷಯ ಅಲ್ಲ, ಬಿ ಜೆ ಪಿ ಪಕ್ಷದ ಬಗ್ಗೆ ಮಾತ್ರ ಅಷ್ಟೇ ಮಾತಾಡ್ತೀನಿ. ಇವತ್ತು ಅದು ಕೇಳ್ರಿ ಬಿ ಜೆ ಪಿ ಪಕ್ಷ ಶಿಸ್ತಿನ ಪಕ್ಷ ಅಂತಾರ, ಅವರಲ್ಲಿ ಯಾವ ಥರ ಶಿಕ್ಷಿದೆ ಅದನ್ನು ಈಗ ಎಲ್ಲ ಘಂಟಾಘೋಷವಾಗಿ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಈಗ ಸಂಗಣ್ಣ ಕರಡಿ ಮತ್ತು ಬಸವರಾಜ ಹಿಟ್ನಾಳ್ ಅವ್ರಿಗೆ ನೇರವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ. ಒಂದು ಅವ್ರು ಸಾಕಷ್ಟು ಕೆಲಸವನ್ನು ಮಾಡಿದ್ದೀವಿ, ಅಭಿವೃದ್ಧಿ ಮಾಡಿದ್ವಿ, ಬಸ್ ಸ್ಟ್ಯಾಂಡ್ ಕಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಅಂತ ಹೇಳಿದ್ರೆ ಬಸ್ ಸ್ಟ್ಯಾಂಡು ಬಿಲ್ಡಿಂಗ್ ಕಟ್ಟೋದಲ್ಲ. ಇಲ್ಲಿರ್ತಕ್ಕಂಥ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಮೂಲಭೂತ ಸೌಲಭ್ಯ ಇಲ್ಲ. ಆ ವಸತಿ ನಿಲಯಗಳಲ್ಲಿ ಅವ್ರು ರೆಕಮೆಂಡ್ ಆದ ಮೇಲೆ ವಸತಿ ನಿಲಯಗಳ ವಿದ್ಯಾರ್ಥಿಗಳನ್ನ ಕಳಿಸ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿನೇ ಕೊಪ್ಪಳದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ನಿಲ್ತಾ ಇದೆ. ಆ ನೀರನ್ನು ಶಾಶ್ವತವಾಗಿ ಹೇಗೆ ಕಳಿಸ್ಬೇಕು ಅಂತ ಒಂದು ಚರಂಡಿ ವ್ಯವಸ್ಥೆ ಮಾಡೋಕೆ ಆಗ್ತಾ ಇಲ್ಲ ಇವ್ರ ಕಡೆಯಿಂದ. ಅದ್ರ ಜೊತೆಯಲ್ಲಿನೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾಕಷ್ಟು ವೈದ್ಯರ ಕೊರತೆ ಇದೆ, ಅದು ನೀಗ್ಸೋಕ್ಕಾಗ್ತಾ ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಈ ಸಮಸ್ಯೆಗಳು ಮಾಡೋಕ್ಕಾಗದೆ ಇವ್ರು ಬರೀ ಹಗರಣ ಮಾಡ್ಕೊಂಡು ಏನೇನೋ ಮಾಡೋಕೆ ಹೋಗ್ತಾ ಇದಾರಲ್ಲ, ಈ ಕೆಲಸ ಮಾಡೋಕೆ ಅವ್ರ ಮೊದಲಿಂದ ಆದಷ್ಟು ಜನ ಓಟ್ ಕೊಡ್ತಾ ಇರೋದು, ಬೇರೆ ಯಾವುದಕ್ಕೋಸ್ಕರ? ಈ ಒಂದು ಸರ್ಕಾರದ ಆಡಳಿತ ಬಂದಂದ್ರೆ ಈ ಒಂದು ಕ್ಷೇತ್ರದ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಸರ್? ಇದು ಒಂದು ಪ್ರಜಾಪ್ರತಿನಿಧಿ ವ್ಯವಸ್ಥೆಯಲ್ಲಿ ಇದನ್ನು ನೋಡಿದೆ ಅಂದರೆ ನಮಗೊಂದು ಚುಟುಕನೇ ಬರ್ತಾ ಇದೆ. ಆದರೆ ಯಾವ ಒಂದು ರಾಜಕೀಯ ವ್ಯಕ್ತಿಗಳಿಗೆ ಸಂಬಂಧ ಇಲ್ಲ. ಆ ಭ್ರಷ್ಟಾಚಾರದಿಂದ ಯಾರು ಉಣಿಗಿತ ಅದು ಒಂದು ಸಮ ಪಡ್ತಾರೆ. ದೇಶದಲ್ಲಿ ಅತಿಯಾಗಿದ್ದಾರೆ ರಾಜಕೀಯ ಕೆಲ ರಾಜಕೀಯ ನಾಯಕರು, ಚುನಾವಣೆ ಬಂತೆಂದರೆ ಸಾಕು ನಾಯಿ ಎಂತ ನಾಯಕರು, ಎಸ್ ಎಲ್ ಸಿ ನಂತರ ಪದಿ ಇದು ಹಾಸ್ಟೆಲ್ ಕೊಟ್ಟಿದ್ದಾರೆ, ಅಲ್ಲಿ ಒಂದು ಸರಿಯಾದ ಊಟ ಇಲ್ಲ, ಮತ್ತು ಇದು ಬಾಲಕರ ಪದಿ ಇದು ಬಾಯ್ಸ್ ಕಾಲೇಜ್ ಐತಲ್ಲ ಸರ್, ಅಲ್ಲಿ ಯಾವಾಗಲೂ ಹಗರಣ ನಡೀತದೆ. ಓಪನ್ ಆಗಿ ಅವ್ರು ಪೇಪರ್ ಕೊಟ್ಟು ಇದು ನಡೆಸ್ತಾರೆ, ಎಕ್ಸಾಮ್ ಡಿಗ್ರಿ ನಡೆಸ್ತಾರೆ. ಆಮೇಲೆ ಅಮೇರಿಕದಲ್ಲಿ ಹೇಗಿದೆ ಅಂದ್ರೆ ಮಳೆ ಬಂದ ನಂತರ ರೋಡ್ನಲ್ಲಿ ಒಂದೆರಡು ನಿಮಿಷದ ನಂತರ ನೀರ ಕಾಣಂಗಿಲ್ಲ. ಇಲ್ಲಿ ಕೇಳ್ರೆ ಒಂದು ಸೆಕೆಂಡ್ ತಡ್ರಿ, ಇಲ್ಲಿ ಮಳೆ ಬಂತಪ್ಪ ಅಂದ್ರೆ ರಸ್ತೆಗಳೇ ಕಾಣಂಗಿಲ್ಲ. ಇಲ್ಲಿ ಮಳೆ ಬಂತಪ್ಪ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಆದಂಥ ಬಸವರಾಜ ಹಿಟ್ನಾಳ್ ಅವರಿಗೆ ಈ ಮಾಹಿತಿ ನಮಗೆ ಸರಿಯಾಗಿ ಗೊತ್ತಿಲ್ಲ. ಆದರೂ ಕೆಲವು ದಿನಗಳಿಂದ ಮಾಧ್ಯಮದಲ್ಲಿ ಪ್ರಸಾರವಾದಂತೆ ಕೊಪ್ಪಳದ ಗಿಣಿಗೇರ ಸುತ್ತಮುತ್ತ
ಮಣ್ಣಿನ ಗಣಿಗಾರಿಕೆಯನ್ನು ಅಕ್ರಮವಾಗಿ ಮಾಡಿ 60 ಲಕ್ಷ ರೂಪಾಯಿ ನೀವು ಗೌರ್ಮೆಂಟ್ಗೆ ಕಟ್ಟದೇನೆ ಮೋಸ ಮಾಡಿದಿರಂತ ನಮಗೆ ಗೊತ್ತಾಯಿತು. ಆದರೆ ನೀವು ಅಧಿಕಾರ ಇಲ್ಲದೇನೆ ಇಷ್ಟೊಂದು ನೀವು ಹಗರಣ ಮಾಡಿದಿರಾ? ಮುಂದೆ ನಿಮಗೆ ಅಧಿಕಾರ ಬಂದರೆ ನೀವು ಈ ಥರ ಮುಂದೆ ಏನು ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ ಸರ್? ನಮ್ಮ ಈ ಕೊಪ್ಪಳ ಬೆಳೆಯುವಂಥ ನಗರದಲ್ಲಿ ರೈಲ್ವೆ ಅಭಿವೃದ್ಧಿ ಎಲ್ಲರೂ ಸುಳ್ಳು ಹೇಳ್ಕೊಂತ ಕಾಂಗ್ರೆಸ್ನವ್ರು ಬಂದು ಇನ್ನುವರೆಗೂ ಒಂದು ಅಂಡರ್ ಬ್ರಿಡ್ಜ್ ಆಗಲಿ ಅಥವಾ ಮೇಲ್ಸೇತುವೆ ಆಗಲಿ ಭಾಗ್ಯನಗರ ಪ್ರಾಬ್ಲಮ್ ಇನ್ನುವರೆಗೂ ಜೀವಂತವಾಗಿದೆ. ಕಾಂಗ್ರೆಸ್ನವರು ನಾವು ಎಲ್ಲ ಮಾಡಿವಿ ಅಂತ ಹೇಳ್ತಾ ಇದ್ದಾರೆ. ಏನು ಕಾಂಗ್ರೆಸ್ನವ್ರು ಮಾಡಿದ್ದಾರೆ ಹೇಳಿ. ಕಳೆದ 6 ವರ್ಷಗಳಿಂದ 6 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ, ಅದರ ಅಡಿಗಲ್ ಸಮಾರಂಭ ಇನ್ನುವರೆಗೂ ಮಾಡ್ತಾ ಇಲ್ಲ. ಯಾಕೆಂದರೆ ಮುಂದೆ ನಾನು ಎಮ್ ಎಲ್ ಎ ಆದರೆ ನಾನು ಮಾಡ್ತೀನಿ, ಎಂ ಪಿ ಆದರೆ ನಾನು ಮಾಡ್ತೀನಿ ಅಂತ ಇರ್ತಕ್ಕಂಥ ನಾಯಕರಿಗೆ ನನ್ನ ಒಂದು ಪ್ರಶ್ನೆ, ಆದಷ್ಟು ಜನರುಗಳ ಬೇಡಿಕೆಯನ್ನು ಈಡೇರಿಸಿದರೆ ಮಾತ್ರ ಸಾರ್ವಜನಿಕ ನೆಮ್ಮದಿಯಿಂದ ಬದುಕ್ತಾರೆ. ಯತ್ನಾಳ್ ಅವ್ರಿಗೆ ಹಾಗೂ ನಮ್ಮ ಇವ್ರಿಗೆ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಒಂದು ಕ್ವಶನ್ ಕೇಳ್ತೀನಿ ನಿಮಗೆ. ಮೊನ್ನೆ ನೀವು ಟಿ ವಿ ಇದರಲ್ಲಿ ಶ್ರೀರಾಮ್ಲು ನಾನು ಕೂಡಿದರೆ ಕರ್ನಾಟಕದಲ್ಲಿ ಮತ್ತೆ ಜೆ ಡಿ ಎಸ್ ಮಾಡ್ಬೇಕಂತ ನೀವು ಕೇಳಿದ್ರಲ್ಲ, ಅವಾಗ ನಿಮ್ಗೆ ಗೊತ್ತಾಗಿದ್ರಲ್ಲ ಬಿ ಜೆ ಪಿ ಪಕ್ಷದಾಗ ಏನು ಯಾರು ಏನಂತೇಳಿ. ಆಮೇಲೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕಾದ್ರೆ ಕಾಂಗ್ರೆಸ್ಸನ್ನು ಬಿಟ್ಟು ಬಿ ಜೆ ಪಿ ಸೇರಿದ್ರಲ್ಲ, ಅವಾಗ ಗೊತ್ತಾಗಿಲ್ಲ ಕೋಮುವಾದಿ ಪಕ್ಷ ಅಂಥೇಳಿ. ಕೊಪ್ಪಳ ಕ್ಷೇತ್ರದಲ್ಲಿ ಗಿಣಿಗೇರಿ ಗ್ರಾಮ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಇದುವರೆಗೂ ಜನ ಗಟಾರದಲ್ಲಿ ನೀರು ತುಂಬ್ತಾ ಇದ್ದಾರೆ. ಇದುವರೆಗೂ ಆ ಊರಲ್ಲಿ ಸರಿಯಾದ ಚರಂಡಿನೇ ಇಲ್ಲ. ನಳದ ಪೈಪ್ಗಳು ಚರಂಡಿ ಮಧ್ಯದಲ್ಲಿ ಹೋಗಿವೆ, ಅಲ್ಲೇ ನೀರು ತುಂಬೋದು. ಸರಿಯಾದ ಚರಂಡಿ ವ್ಯವಸ್ಥೆ ಮಾಡಿಲ್ಲ. ನೀವಿಬ್ಬರು ಅರ್ಥ ಮಾಡಿಕೊಂಡು ಚರಂಡಿ ವ್ಯವಸ್ಥೆ ಮಾಡಲಿಲ್ಲ. ದಯವಿಟ್ಟು ಮುಂದಾದರೂ ಒಂದು ಒಳ್ಳೆ ಬುದ್ಧಿ ಬಂದು ನಿಮಗೆ ದೇವರು ಸದ್ಬುದ್ಧಿ ಕೊಡಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಕೇಳ್ಕೊತಾ ಇದ್ದೆ. ಎಮ್ ಎಲ್ ಎ ಕ್ಯಾಂಡಿಡೇಟ್ ಅನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಇವರು ಅಭಿವೃದ್ಧಿ ಸಲುವಾಗಿ ಮಾತಾಡ್ತಾ ಇದ್ದೀರಲ್ಲ, ಯಾವ ಕಾಲೇಜ್ಗೆ ಹೋಗಿ ಎಷ್ಟು ವಿದ್ಯಾರ್ಥಿಗಳು ಇದ್ದಾರೆ ಗೊತ್ತಿದೆಯಾ ನಿಮಗೆ? ಗರ್ಲ್ಸ್ ಕಾಲೇಜ್ನಲ್ಲಿ ಕುಂದರ್ಲಿಕ್ಕೆ ಜಾಗ ಇಲ್ಲ. ಒಂದು 110 ವಿದ್ಯಾರ್ಥಿಗಳು ಬೀದಿಯಲ್ಲಿ ಇದು ಕ್ಲಾಸ್ ರೂಮ್ ಒಳಗಡೆ ಕುಂತು ಓದ್ತಾ ಇದ್ದಾರೆ. ನೀವು ಒಂದು ದಿವಸ ಹೋಗಿರಾ? ಒಂದು ದಿವಸ ಆ ಕ್ಲಾಸ್ ಎಂತ ನಡೀತಾ ಇದೆ ಗೊತ್ತಾ ನಿಮಗೆ? ಎಷ್ಟೋ ವಿದ್ಯಾರ್ಥಿಗಳು ಹೊರಗಡೆ ಕುಂತು ಕಂಪೌಂಡ್ನಲ್ಲಿ ಹಂದಿಗಳು ತಿರುಗಿರೋಂಥ ಪ್ಲೇಸ್ನಲ್ಲಿ ಕುಂತು ಓದ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ಏನು ಮಾಡ್ತಾ ಇದ್ದೀರಾ? ಇದಕ್ಕೆ ಆ ಉತ್ತರ ಕೊಡಿ ಬದಲು. ಕೊಪ್ಪಳ ಜಿಲ್ಲೆ ಮತ್ತು ಬೇರೆ ಜಿಲ್ಲೆಗಳು ಹೈದರಾಬಾದ್ ಕರ್ನಾಟಕ ಅಂತ ಹಿಂದುಳಿದ ಪ್ರದೇಶಗಳಂತ ಇದು ಮಾಡ್ತಾ ಇದೆ. ಹೈದರಾಬಾದ್ ಕರ್ನಾಟಕ ಮಚ್ಚಿನ ದಿನಾಚರಣೆ ನಾಡಿದ್ದು ಬರ್ತಾ ಇದೆ ಸರ್. ಹೈದರಾಬಾದ್ ಕರ್ನಾಟಕಕ್ಕೆ ನೀವೇನು ಕೊಡುಗೆ ಕೊಟ್ಟಿದ್ದೀರಾ? ಹೈದರಾಬಾದ್ ಕರ್ನಾಟಕಕ್ಕೆ 371 ಕೊಲಂ ಕೊಡೋಕಂತೇಳಿ ನಾವು ಇಲ್ಲಿಂದ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ವಿ. ಎಲ್ಲರೂ ಬೆಂಬಲ ಬಿಡಿದ್ರು. ಆದರೆ ಸರ್ಕಾರ ಇದರಲ್ಲಿ ಸುಳ್ಳು ಹೇಳಿದೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಅದಾದರೆ ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಲಾಭ ಆಗುತ್ತೆ. ಮತ್ತು ಇಂಜಿನಿಯರಿಂಗ್ ಕಾಲೇಜು ಕೊಪ್ಪಳಕ್ಕಾಗಿದ್ದು ಮತ್ತು ವಾಪಸ್ ಬೇರೆಯವ್ರಿಗೋಯ್ತು. ಅವಾಗ ಯಾರು ಜನಪ್ರತಿನಿಧಿಗೂ ಹೋರಾಟ ಮಾಡಿಲ್ಲ. ಹಂಗಂದರೆ ಕೊಪ್ಪಳ ಅತ್ಯಂತ ಹಿಂದುಳಿದ ಜಿಲ್ಲೆ ಆಗೈತಿ. ಇಲ್ಲೊಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಇಲ್ಲಿರುವ ಸಾಹಿತ್ಯ ಭವನದಲ್ಲಿ ಕರೆಂಟ್ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಶೌಚಾಲಯ ಇಲ್ಲ. ಉಪಚುನಾವಣೆ ಮಹತ್ವದ ಚುನಾವಣೆ ಇದು. ಆದರೆ ಯಾರು ಮೂವರು ಒಂದು ಪ್ರಣಾಳಿಕೆ ತಾವೇನು ಅಭಿವೃದ್ಧಿ ಮಾಡ್ತೀವಿ ಅಂತ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ದೇ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ? ಇಲ್ಲಿ ಸಮಸ್ಯೆಗಳು ಅವ್ರಿಗೆ ಗೊತ್ತಿಲ್ಲ. ಎಲ್ಲ ಅಂತ ರಾಷ್ಟ್ರೀಯ ಪಕ್ಷವಾಗಲಿ ಯಾವ ಪಕ್ಷವಾಗಲಿ ಕೊಪ್ಪಳ ಕ್ಷೇತ್ರಕ್ಕೆ ಇದುವರೆಗೆ ಆದರೂ ಅಭ್ಯರ್ಥಿಯಾಗಿ ನಿಂದಿರ್ತಾರೆ. ಕೊಪ್ಪ ಕಿನ್ನು ಭಾಗ್ಯನಗರ ಕುಷ್ಕಿ ರೋಡ್ ಆಮೇಲೆ ಕಿನ್ನಾಳ್ ರೋಡ್ ಬೈಪಾಸ್ ರೋಡ್ ಮಾಡ್ತೀವಿ ಅಂತ ಹೇಳಿದಾರಲ್ಲ, ರೊಕ್ಕ ತಿಂದು ಏನು ಮಾಡ್ತಾ ಇದ್ದಾರೆ ಇವರು? ನಾನು ಕೇಳ್ತಾ ಇದ್ದೇನೆ ಬಿ ಜೆ ಪಿಯವ್ರಿಗೂ ಹಾಗೂ ಕಾಂಗ್ರೆಸ್ನವ್ರಿಗೂ, ಇಷ್ಟು ದಿನ ಆದರೂ ನೀವು ಕರ್ನಾಟಕದಲ್ಲಿ ಮುಸ್ಲಿಮರಿಗೆ 5% ರಿಯಾಯಿತಿ ನೌಕರಿಯಲ್ಲಿ ಯಾಕೆ ಘೋಷಣೆ ಮಾಡಿಲ್ಲ? ಆದ್ದರಿಂದ ನೀವು ದಯವಿಟ್ಟು ಮುಸ್ಲಿಮರಿಗೆ ನೌಕರಿಯಲ್ಲಿ 5% ಅನ್ನು ಘೋಷಣೆ ಮಾಡಿದರೆ ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಇವತ್ತು ನಾವು ಆಶ್ವಾಸನೆ ಕೊಡ್ತೇವೆ. ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಮರಳಿ ಬರೋಣ. ತಾವು ಗೆಲ್ತೀರಿ ಅನ್ನುವಂಥ ವಿಶ್ವಾಸ ಇದೆಯಾ ತಮಗೆ? ನಿಶ್ಚಿತವಾಗಿ ಗೆಲ್ತೇವೆ. ನೀವು ಹುಲಿ ಚಿರತೆನೇ ಆಗಿರ್ಬೋದು, ಕರಡಿ ದಾಳಿಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ. ನಮ್ಮ ಅಭಿವೃದ್ಧಿ ಮಾಡೋಂಥದ್ದು ಏನೂ ಇಲ್ಲ, ಯಾಕಂದ್ರೆ ನಮಗೆಲ್ಲ ಈ ದೇವರು ಏನು ಕಡಿಮೆ ಮಾಡಿಲ್ಲ. ನಮಗೆ ಆ ತುಂಗಭದ್ರೆಯ ಹಿನ್ನೀರು ವಿಷಕಾರಿಯಾಗಿದೆ. ಖಂಡಿತವಾಗಿ ಆಶೀರ್ವಾದ ಮಾಡ್ತಾರೆ. ನಾನು ಗೆಲ್ತೇನೆ. ಗೆದ್ದ ನಂತರ ಪ್ರಥಮದಲ್ಲಿ ನಾನು ಆದ್ಯತೆ